ಕೋವಿಡ್ 19 ಸಂದಿಗ್ಧ ಸ್ಥಿತಿಯಲ್ಲಿ ತಾತ್ಕಾಲಿಕವಾಗಿ ಸೃಷ್ಟಿಯಾಗಿರುವ ನಿರುದ್ಯೋಗ ಸಮಸ್ಯೆಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಮನ್ರೇಗಾ ಹಲವರ ಪಾಲಿನ ಜೀವನೋಪಾಯಕ್ಕೆ ಆಸರೆಯಾಗಿದೆ. ಬಳ್ಳಾರಿ ತಾಲೂಕಿನ ಏಳು ಬೆಂಚಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿದ್ಯಾವಂತ ಪದವೀಧರರು ಸಹ ಮನ್ರೇಗಾ ಯೋಜನೆಯಡಿ ಉದ್ಯೋಗ ಪಡೆದು ಜೀವನೋಪಾಯ ಕಂಡುಕೊಂಡಿದ್ದಾರೆ. ಕೋವಿಡ್ 19 ಸೋಂಕಿನಿಂದ ಸಂಕಷ್ಟಕ್ಕೆ ಒಳಗಾಗಿ ಹಲವು ಖಾಸಗಿ ಉದ್ಯಮಗಳು ಕಾರ್ಖಾನೆಗಳು ಮುಚ್ಚಿವೆ. ಇದರಿಂದ ಕೆಲಸ ಕಳೆದುಕೊಂಡ ಪದವೀಧರರು, ಐಟಿಐ ತರಬೇತಿ ಹೊಂದಿದ ಯುವಕರು ಉದ್ಯೋಗವಿಲ್ಲದೆ ಗ್ರಾಮೀಣ ಪ್ರದೇಶಕ್ಕೆ ಹಿಂತಿರುಗಿದ್ದಾರೆ. ಆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನ್ರೇಗಾ ಇವರೆಲ್ಲರಿಗೂ ಉದ್ಯೋಗ ನೀಡುವ ಮೂಲಕ ಜೀವನೋಪಾಯಕ್ಕೆ ದಾರಿ ಮಾಡಿಕೊಟ್ಟಿದೆ. ಬಿಎಡ್ ಪದವೀಧರೆ ನೀಲಮ್ಮ ಕಳೆದ ಏಳು ವರ್ಷಗಳಿಂದ ಶಿಕ್ಷಕರಾಗಿ ಖಾಸಗಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೆ. ಆದರೆ ಕೋವಿಡ್ನಿಂದಾಗಿ ಶಾಲೆಗಳು ತೆರೆಯದ ಕಾರಣ ಜೀವನ ನಡೆಸುವುದು ಕಷ್ಟವಾಗಿತ್ತು. ಮನ್ರೇಗಾ ಯೋಜನೆ ನಮಗೆ ಆಸರೆಯಾಗಿದೆ ಎಂದು ವಿವರಿಸಿದರು. ಮನೆಯಲ್ಲೇ ಇದ್ವಿ ಲಾಕ್ಡೌನ್ ಇಂದ. ಆ ಸಮಯದಲ್ಲಿ ನಮ್ಗೇನ್ ಮಾಡಿದ್ರಪ್ಪ ಅಂದ್ರೆ ಪಂಚಾಯತಿನಲ್ಲಿ ಹೋಗಿ ನಾವು ನಮ್ಗೆ ಈ ಸಮಯದಲ್ಲಿ ಜೀವನ ನಡೆಯಕ ಬಹಳ ಕಷ್ಟ ಐತಿ, ಹಾಗಾಗಿ ನಮ್ಗೊಂದು ಕೆಲಸ ಕೊಡಿ ಅಂತ ನಾವು ಕೇಳಿದಾಗ ಏನ್ ಮಾಡಿದ್ರೆ ಅವಕಾಶ ಕೊಟ್ರಿ. ನಾವು ಇದಕ್ಕಿಂತ ಪಿಎಚ್ಡಿ ಪದವೀಧರ ಶಂಕರ್ ಖಾಸಗಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕನಾಗಿದ್ದೆ. ಆದರೆ ಕೋವಿಡ್ನಿಂದಾಗಿ ಉದ್ಯೋಗ ಇಲ್ಲದಂತಾಗಿದೆ. ಸದ್ಯ ಮನ್ರೇಗಾ ಯೋಜನೆಯು ತಮ್ಮ ಜೀವನಕ್ಕೆ ಸಹಕಾರಿಯಾಗಿದೆ ಎಂದರು. ಉದ್ಯೋಗದ ಭರವಸೆಯನ್ನು ನಾವು ಕಳೆದುಕೊಂಡಿವಿ. ಅಂತ ಸಂದರ್ಭದಲ್ಲಿ ಈ ಉದ್ಯೋಗ ಖಾತ್ರಿ ಯೋಜನೆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯತಿ ನಮಗೆ ಉದ್ಯೋಗದ ಭರವಸೆಯನ್ನು ನೀಡಿ ಮತ್ತೆ ನಮಗೆ ಬದುಕಲಿಕ್ಕೆ ಒಂದು ಆಸೆ ಒಂದು ಚಿಗುರನ್ನು ಚೆಲ್ಲುವಂತ ಹಿನ್ನೆಲೆಯಲ್ಲಿ ಒಂದು ಸಹಾಯ ಮಾಡ್ತು ಅಂತೇಳಿ ಈ ಹಿನ್ನೆಲೆಯಲ್ಲಿ ಹೇಳಕ್ಕೆ ನಾನು ತುಂಬಾ ಖುಷಿ. ಯಾವುದೇ ಸಂಕೋಚ ಇಲ್ಲ, ಯಾಕಂದ್ರೆ ಇಲ್ಲಿ ಮಾಡ್ತಕ್ಕಂಥ ಕೆಲಸ ನಾವೇನು ಇನ್ನೇ ಕೈ ಚಾಚುವಂತ ಕೆಲಸ ಮಾಡಲ್ಲ. ಸ್ವಯಂ ಉದ್ಯೋಗ ತರ ಪರಿಸರದ ಕೆಲಸ ಇದು. ಆ ಹಿನ್ನೆಲೆಯಲ್ಲಿ ನಮಗೆ ಯಾವುದೇ ಕಾರಣಕ್ಕೆ ನಮಗೆ ಸಂಕೋಚದ ಮನೋಭಾವ ಇಲ್ಲ. ನಾವು ಯಾರ ಹತ್ರದ್ರೂ ಭಿಕ್ಷೆಕ್ಕೆ ಬೀಳ್ಬೇಕಪ್ಪ ಅಂದ್ರೆ ನಮಗೆ ಸಂಕೋಚ ಇರುತ್ತೆ. ನಾವು ಸ್ವಯಂ ಉದ್ಯೋಗವಾಗಿ ನಾವು ದುಡಿದು ಕೂಲಿ ತಗೊಂಡು ಕೆಲಸ ಮಾಡ್ತೀವಪ್ಪ ಅಂದ್ರೆ ಅದರಲ್ಲಿ ಸಂಕೋಚ ಪಡುವಂತ ಮನೋಭಾವ ಎಲ್ಲಿಂದ ಬರುತ್ತೆ ಇವ್ರೆ? ಬಳ್ಳಾರಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗ ಖಾತರಿ ಯೋಜನೆ ವರವಾಗಿದೆ. ಬಳ್ಳಾರಿ ಜಿಲ್ಲೆಯಲ್ಲಿ 90 ಲಕ್ಷ ಮಾನವ ದಿನಗಳನ್ನು ಸೃಷ್ಟಿಸಲಾಗಿದ್ದು ಇದರಲ್ಲಿ ಶೇಕಡಾ 69.24% ಗುರಿ ಸಾಧಿಸಿದ್ದೇವೆ. ಕೃಷಿ, ಅರಣ್ಯ ಮತ್ತು ತೋಟಗಾರಿಕೆ ವಿಭಾಗ ಮಾನವ ದಿನಗಳ ಸೃಜನೆಯಲ್ಲಿ ಬಳ್ಳಾರಿ ಪ್ರಥಮ ಸ್ಥಾನದಲ್ಲಿದೆ ಎಂದರು. ಕೃಷಿ, ತೋಟಗಾರಿಕಾ ಇಲಾಖೆ ಮತ್ತು ಅರಣ್ಯ ಇಲಾಖೆಯಲ್ಲಿ ಮಾನವ ದಿನಗಳ ಸೃಜನೆಯಲ್ಲಿ ಸಹ ನಾವು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿ ಇದ್ದೇವೆ. ಈ ಒಂದು ಸೀಸನ್ನಲ್ಲಿ ಏನಿರುತ್ತೆ ಆ ಸಮಯದಲ್ಲಿ ನಮಗೆ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಒಂದು ಜನ ನಮ್ಮ ನರೇಗಾ ಅಲ್ಲಿ ತೊಡ್ಕೊಂಡಿರ್ತಾರೆ ಕೆಲಸದಲ್ಲಿ.